ಉತ್ತರ ಕರ್ನಾಟಕದ ವಿಶೇಷ ಜೋಳದ ಭಕ್ರಿ ಮಾಡುವ ವಿಧಾನ. ನೀರನ್ನು ಕಾಯಲಿಟ್ಟು ಚೆನ್ನಾಗಿ ಹೆಸರು ಬರಿಸಿಕೊಳ್ಳಬೇಕು. ಹೆಸರು ಬಂದ ನೀರನ್ನು ಜೋಳದ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಕಲಸಿಕೊಂಡು ನಾದಿಕೊಳ್ಳಬೇಕು. ನಾದಿಕೊಂಡ ಹಿಟ್ಟನ್ನು ಸ್ವಲ್ಪ ತೆಗೆದುಕೊಂಡು ಚೆನ್ನಾಗಿ ಭಕ್ರಿ ಬಡಿಯಬೇಕು. ಬಡಿದುಕೊಂಡ ಭಕ್ರಿಯನ್ನು ಹಂಚಿನ ಮೇಲೆ ಹಾಕಿ ಮೇಲೆ ಸ್ವಲ್ಪ ನೀರನ್ನು ಸವರಬೇಕು. ಭಕ್ರಿಯನ್ನು ತಿರುಗಿಸಿ ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಈಗ ಬಿಸಿ ಬಿಸಿ ಭಕ್ರಿ ತಯಾರು. ಜೋಳದ ಭಕ್ರಿಯನ್ನು ಮಾಡಿ ತೋರಿಸಿದ ಪದ್ಮಕ್ಕನವರಿಗೆ ಅನಂತ ಧನ್ಯವಾದಗಳು.